ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ನಮ್ಮಲ್ಲಿರುವಂತಹ ಒಂದು ಪ್ರಾಪರ್ಟಿಯನ್ನ ನಾವು ಸೇಲ್ ಮಾಡಬೇಕು ಅನ್ನೋದಾದ್ರೆ, ಅಥವಾ ನಮ್ಮ ಫ್ಲಾಟ್ನ ನಾವು ಸೇಲ್ ಮಾಡಬೇಕು ಅನ್ನೋದಾದ್ರೆ, ನಮ್ಮ ಫ್ಲಾಟ್ ಆಗಿರಬಹುದು ಅಥವಾ ನಮ್ಮ ಪ್ರಾಪರ್ಟಿ ಆಗಿರಬಹುದು, ಸೇಲ್ ಇಟ್ಟಿದ್ದೀವಿ, ಸೇಲ್ ಮಾಡಕ್ ಆಗ್ತಾ ಇಲ್ವಾ, ಬಹಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದೀವಿ, ಈ ಸೇಲ್ ಮಾಡಕ್ ಹೋಗೋದಾಗೆಲ್ಲ ಕೂಡ ತೊಂದರೆಗಳಾಗ್ತಾ ಇದೆ ಅನ್ನೋದಾದ್ರೆ, ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಅತಿ ಶೀಘ್ರದಲ್ಲಿ ನಿಮ್ಮ ಫ್ಲಾಟ್ ಆಗಿರಬಹುದು, ನಿಮ್ಮ ಏನು ಒಂದು ಪ್ರಾಪರ್ಟಿ ಆಗಿರಬಹುದು, ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳೇನೇ ಇದ್ರು ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗಿ ಅತಿ ಶೀಘ್ರದಲ್ಲಿ ನಿಮ್ಗೆ ಆ ಪ್ರಾಪರ್ಟಿ ಅನ್ನೋದು ಡೀಲ್ ಆಗ್ತಾ ಹೋಗುತ್ತದೆ. ಆ ರೀತಿಯಾದಂತಹ ಮಾಹಿತಿಗಳ ಬಗ್ಗೆ ಇವತ್ತು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಸಾಮಾನ್ಯವಾಗಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಈ ರೀತಿಯಾದಂತಹ ಆತಂಕಗಳು ಬರ್ತಾನೆ ಇರುತ್ತದೆ, ಏನೇ ಒಂದು ಕೆಲಸವನ್ನ ಮಾಡಕ್ ಹೋದ್ರೂ ಕೂಡ. ಅದರಲ್ಲಿ ಈ ಒಂದು ರೀತಿಯಾಗಿ ನಾವೇನಾದ್ರೂ ಒಂದು ವಸ್ತುವನ್ನ ಅಥವಾ ನಮ್ಮಲ್ಲಿರುವಂತಹ ಒಂದು ಪ್ರಾಪರ್ಟಿಯನ್ನ ನಾವು ಡೀಲ್ ಮಾಡಕ್ ಹೋದಾಗ, ಅಂದ್ರೆ ಅದನ್ನ ಮಾರ್ಬೇಕು, ನಮ್ಗೇನಾದ್ರೂ ಅರ್ಜೆಂಟ್ಸ್ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಅರ್ಜೆಂಟ್ ಇದ್ದಾಗ ಯಾವ ಮನೆಯಲ್ಲಿ ಹೆಣ್ಣು ಮಗಳು ಮದುವೆ ಮಾಡ್ಬೇಕು, ಅಥವಾ ಇನ್ನೇನಾದ್ರೂ ಬೇರೆ ಒಂದು ಕೆಲಸವನ್ನ ಮಾಡ್ಬೇಕು, ಅಥವಾ ಇರುವಂತಹ ಒಂದು ಪ್ರಾಪರ್ಟಿಯನ್ನ ಮಾರಿ ಇನ್ನೊಂದ್ ಕಡೆಗೆ ನಮ್ಮ ಗೃಹವನ್ನ ನಿರ್ಮಾಣ ಮಾಡ್ಬೇಕು ಅನ್ನೋದು, ಅಥವಾ ಬೇರೆ ಕಡೆ ಎಲ್ಲಾದ್ರೂ ನೀವು ಸೈಟ್ ತಗೊಳ್ಬೇಕು ಅನ್ನೋದು, ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಕಮಿಟ್ಮೆಂಟ್ಸ್ ಗಳಿರುತ್ತೆ. ಅಂದ್ರೆ ನೀವು ಫ್ಲಾಟ್ನ ಮಾರುವಂತದ್ದಾಗಿರ್ಬಹುದು, ಅಥವಾ ನಿಮ್ಮ ಒಂದು ಏನು ಒಂದು ಸೈಟ್ನ ಆಗಿರಬಹುದು, ನಿಮ್ಮ ಪ್ರಾಪರ್ಟಿ ಆಗಿರಬಹುದು, ಮಾರ್ಬೇಕು ಅಂದಾಗ ನಿಮ್ಗೆ ಈ ಮಾರ್ಬೇಕು ಅಂದಾಗ ಹಲವಾರು ಜನರಿಗೆ ವಿಚಾರವನ್ನ ತಿಳಿಸಿರ್ತೀರ. ಆ ತಿಳಿಸಿದಂತ ವೇಳೆಯಲ್ಲಿ ನಿಮ್ಗೆ ಎಷ್ಟೋ ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಆದ್ರೆ ನೋಡ್ಕೊಂಡು ಹೋಗಿ ಹೇಳ್ತೀವಿ, ನಮಗೆ ತುಂಬಾ ಇಷ್ಟ ಆಯ್ತು, ಇನ್ನೊಂದು 2 ದಿನ ಟೈಮ್ ಕೊಡಿ ಹೇಳ್ತೀವಿ ಅಂತ ಹೇಳ್ತಾರೆ. ಒಂದು ತಿಂಗಳಾದ್ರೂ ಕೂಡ ಅದ್ರ ಸುದ್ದಿ ಬಗ್ಗೆ ಮಾತಾಡಿರೋದಿಲ್ಲ, ಅದ್ರ ಬಗ್ಗೆ ಏನು ಕೂಡ ಮೂವ್ಮೆಂಟ್ ಆಗ್ತಾ ಇರೋದಿಲ್ಲ. ಈ ರೀತಿಯಾಗಿ ಆಗ್ತಾ ಇರ್ತದೆ. ಎಷ್ಟೋ ಜನ ಬಂದು ನೋಡ್ಕೊಂಡು ಹೋಗಿ ಹಾಗೆ ಹಾಗೆ ವಾಪಸ್ ಹೋಗ್ತಾ ಇರ್ತಾರೆ. ಅದೇನಕ್ಕೆ ಅಂತ ಗೊತ್ತಿರೋದಿಲ್ಲ ನಮ್ಗೆ ಅಲ್ವಾ. ಅಲ್ಲಿರುವಂತಹ ಒಂದು ನೆಗೆಟಿವಿಟಿನೋ ಅಥವಾ ಇನ್ನೇನೋ ಅಲ್ಲಿ ಏನೋ ಗೊತ್ತಿರೋದಿಲ್ಲ ನಮ್ಗೆ, ಆದ್ರೂ ಕೂಡ ಆ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳು ನಿಮ್ಗೆ ಏನಾದ್ರೂ ಒಂದು ಪ್ರಾಪರ್ಟಿ ಸೇಲ್ ಮಾಡುವಂತಹ ವೇಳೆಯಲ್ಲಿ ಇದ್ದಂತಹ ವೇಳೆಯಲ್ಲಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಅದ್ಭುತವಾಗಿ ನಿಮ್ಗೆ ಇದರಿಂದ ಉಪಯೋಗವಾಗುತ್ತೆ. ಏನ್ ಮಾಡ್ಬೇಕಪ್ಪ ಅಂದ್ರೆ, ಬಾದಾಮಿ ಕಾಯಿ ಅಂದ್ರೆ ಈ ಬಾದಾಮಿಯ ಒಂದು ಪೂರ್ಣವಾಗಿರುವಂತದ್ದು ಬರುತ್ತೆ ನೋಡಿ, ಶಲ್ ಒಳಗಿರುವಂತದ್ದು, ಶಲ್ ಒಳಗೆ ಅದನ್ನ ಚಚ್ಚಿದ್ರೆ ಮಾತ್ರ ಒಳಗೆ ಬಾದಾಮಿ ಇರುತ್ತದೆ. ಆರ್ದಂತಹ ಒಂದು ಬಾದಾಮಿಯನ್ನ ನೀವು ತೆಗೆದುಕೊಳ್ಳಿ. ಬಾದಾಮಿಯನ್ನ ಒಂದಲ್ಲ 86 ಬಾದಾಮಿಗಳನ್ನ ನೀವು ಈ ರೀತಿಯಾಗಿ ಶಾಪ್ಗಿಂದ ತೆಗೆದುಕೊಂಡ್ಬನ್ನಿ. ಸೂಪರ್ ಮಾರ್ಕೆಟ್ ಅಥವಾ ಶಾಪಿಂದ ನೀವು ತೆಗೆದುಕೊಂಡು ಬರುವಂತ ಯಾವುದೇ ಒಂದು ಅಂಗಡಿ ಆಗಿರಬಹುದು, ತೆಗೆದುಕೊಂಡು ಬನ್ನಿ. ಈ ಒಂದು ಮುಸ್ಲಿಮ್ಸ್ಗಳು ಅವ್ರ ಮದುವೆಯಲ್ಲಿ ನಮಗೆ ಈ ತಾಂಬೂಲದ ರೀತಿಯಾಗಿ ಕೊಡುವಂತಹ ವೇಳೆಯಲ್ಲಿ ಇಟ್ಟಿರ್ತಾರೆ ನೋಡಿ ಬಾದಾಮಿ ಕಾಯನ್ನ, ಅದನ್ನ ಚಚ್ಚಿದ್ರೆ ಮಾತ್ರ ಒಳಗಡೆ ಬಾದಾಮಿ ಕಾಯಿ ಇರುತ್ತೆ. ಹಾಗಾಗಿ ಆರಿದಂತಹ ಕಾಯನ್ನ ನೋಡಿಕೊಂಡು ನೀವು 86 ಬಾದಾಮಿ ಕಾಯಿಗಳನ್ನ ಪೂರ್ಣವಾಗಿರುವಂತಹದ್ದನ್ನ, ಶಲ್ಲಿರುವಂತಹದ್ದನ್ನ ತೆಗೆದುಕೊಂಡು ಬನ್ನಿ. ಈ ರೀತಿ ತೆಗೆದುಕೊಂಡು ಬಂದು 86ನ ಮನೆಯಲ್ಲಿ ಒಂದು ಪವಿತ್ರಮಯವಾದಂತಹ ಸ್ಥಳದಲ್ಲಿಟ್ಟು ಒಂದು ಶುಭ ದಿನವನ್ನ ನೋಡಿಕೊಂಡು ಆರಂಭ ಮಾಡಬೇಕು. ಅದರಲ್ಲೂ ಕೂಡ ಉತ್ತಮ ಅಂದ್ರೆ ಸೋಮವಾರದ ದಿನದಂದು ಈ ಒಂದು ಪರಿಹಾರವನ್ನ ಆರಂಭ ಮಾಡಿ. ಸೋಮವಾರದಿಂದ ಆರಂಭವನ್ನ ಮಾಡಿ ನಿಮ್ಮ ಮನೆಯ ಹತ್ತಿರವಿರುವಂತಹ ಶಿವಾಲಯಕ್ಕೆ ಹೋಗಿ, ಶಿವಾಲಯವನ್ನ ಆಯ್ಕೆ ಮಾಡ್ಕೊಳ್ಳಿ. ಶಿವನ ಒಂದು ಆಲಯವಾಗಿರ್ಬೇಕು. ಶಿವಾಲಯಕ್ಕೆ ಹೋಗಿ ಆ ಶಿವನ ಒಂದು ಆಲಯದಲ್ಲಿ ನೀವು ಪ್ರತಿನಿತ್ಯವೂ ಕೂಡ ಒಂದು ಪವಿತ್ರಮಯವಾದಂತಹ ಸ್ಥಳದಲ್ಲಿಟ್ಟಂತಹ ಆ 83 ಬಾದಾಮಿ ಕಾಯಲ್ಲಿ 2 ಬಾದಾಮಿ ಕಾಯನ್ನ ಪ್ರತಿನಿತ್ಯವೂ ಕೂಡ ಶಿವಾಲಯಕ್ಕೆ ಹೋಗಿ ತೆಗೆದುಕೊಂಡು ಹೋಗಿ. 2 ತೆಗೆದುಕೊಂಡು ಹೋಗಿ ಶಿವಾಲಯದ ಮುಂದೆ, ಶಿವನ ಮುಂದೆ ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆ ಬಾದಾಮಿ ಕಾಯನ್ನ ಕೈಯಲ್ಲಿ ಹಿಡ್ಕೊಂಡು, ಸ್ವಾಮಿ ಈ ರೀತಿಯಾಗಿ ನನಗೆ ಸಮಸ್ಯೆಗಳಿದೆ, ನಿಮ್ಮ ಸಮಸ್ಯೆ ಏನಿದೆ, ಏನಕ್ಕೆ ನೀವು ಪ್ರಾಪರ್ಟಿಯನ್ನ ಸೇಲ್ ಮಾಡ್ತಾ ಇದ್ದೀರಾ, ಯಾಕೆ ಸಮಸ್ಯೆಗಳು ಉಂಟಾಗ್ತಾ ಇದೆ, ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ಲಿ ಅಂತ ಕೇಳ್ಕೊಂಡು, ಸ್ವಾಮಿ ನನ್ಗೆ ಈ ರೀತಿಯಾಗಿ ಬರ್ತಾ ಇದ್ದಾರೆ ಆ ವ್ಯವಹಾರವನ್ನ ಮಾಡ್ಲಿಕ್ಕೆ, ಆದ್ರೆ ಯಾರು ಕೂಡ ಬಂದು ಮುಂದುವರೆದಿ ಸೇಲ್ ಆಗ್ತಾ ಇಲ್ಲ, ಬಹಳಷ್ಟು ಪ್ರಾಬ್ಲಮ್ಗಳಾಗ್ತಾ ಇದೆ, ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ. ಆ ಸಮಸ್ಯೆ ನಿವಾರಣೆ ಆಗ್ಲಿ, ಮಗಳು ಮದುವೆ ಮಾಡ್ಬೇಕು, ಅಥವಾ ಇನ್ನೆಲ್ಲೋ ನಾವು ಸೈಟ್ ತಗೋಬೇಕು, ಅಥವಾ ಮನೆ ನಿರ್ಮಾಣ ಮಾಡ್ತಾ ಇದ್ದೀನಿ, ಅರ್ಧದಲ್ಲೇ ನಿಂತು ಹೋಗಿದ್ದೆ, ಬೇಗ ಅದನ್ನ ನಿರ್ಮಾಣ ಮಾಡಿ ಮುಗಿಸ್ಬೇಕು, ಹಣ ಅನ್ನೋದು ಅರ್ಜೆಂಟ್ ಇದೆ, ಈ ರೀತಿಯಾಗಿ ನಿಮ್ಮ ಸಂಕಲ್ಪ, ನಿಮ್ಮ ಕಷ್ಟಗಳಿದೆ, ಅದೆಲ್ಲವನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ರೀತಿಯಾಗಿ ಓಂ ನಮ ಶಿವಾಯ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಆ ಒಂದು ಪ್ರಾರ್ಥನೆಯನ್ನ ಸಂಕಲ್ಪವನ್ನ ಮಾಡಿಕೊಂಡು ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಹೇಳಿ ಒಂದು 21 ಬಾರಿ ಅಲ್ಲಿ ನೀವು ಓಂ ನಮ ಶಿವಾಯ ಸ್ಮರಣೆಯನ್ನ ಮಾಡ್ತಾ ಆ 2 ಬಾದಾಮಿ ಕಾಯಿನ ಅಲ್ಲಿ ನೀವು ಆ ಒಂದು ಆ ಸ್ವಾಮಿಯ ಒಂದು ಪಾದದ ಬಳಿ ಇಟ್ಟು ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಒಂದು 2 ಬಾದಾಮಿ ಕಾಯಿನ ಇಟ್ಟಿದ್ರಲ್ಲಿ 1 ಬಾದಾಮಿ ಕಾಯಿನ ಮನೆಗೆ ತೆಗೆದುಕೊಂಡು ಬನ್ನಿ. ಮನೆಗೆ ತೆಗೆದುಕೊಂಡು ಬಂದು ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಇದೇ ವಿಧವಾಗಿ ಮಾಡಿ.
ಆ ಪ್ರದಕ್ಷಿಣೆ ಹಾಕುವಂಥದ್ದು, ನಮಸ್ಕಾರ ಹಾಕುವಂಥದ್ದು ಅದೆಲ್ಲ ನಿಮಗೆ ಬಿಟ್ಟಿದ್ದು, ನೀವು ಮಾಡ್ಕೊಳ್ಳಿ. ಆ ಎರಡು ಬಾದಾಮಿಕಾಯಿನ ಅಲ್ಲಿ ಪಾದದ ಬಳಿ ಇಟ್ಟು ಒಂದನ್ನು ಪ್ರಸಾದ ರೀತಿಯಾಗಿ ಮನೆಗೆ ತೆಗೆದುಕೊಂಡು ಬನ್ನಿ. ಮನೆಗೆ ತೆಗೆದುಕೊಂಡು ಬಂದ ನಂತರ ಆ ಒಂದು ಶುಭ್ರವಾಗಿರುವಂಥ ಬಿಳಿ ವಸ್ತ್ರದಲ್ಲಿ ಆ ಒಂದು ಬಾದಾಮಿಕಾಯಿನ ಅದರೊಳಗಡೆ ಇಡ್ತಾ ಬನ್ನಿ. ಈ ರೀತಿಯಾಗಿ ಎಷ್ಟು ದಿನ ಆಗುತ್ತಪ್ಪ ಅಂದರೆ 83 ಬಾದಾಮಿಕಾಯಿನ ತೆಗೆದುಕೊಂಡ್ವಲ್ವ, ಅದು ಡಿವೈಡೆಡ್ ಬೈ 2 ಹಾಕಿದ್ರೆ ನಿಮಗೆ ಪ್ರತಿನಿತ್ಯವೂ ಕೂಡ 2 ನೀವು ಲೆಸ್ ಮಾಡ್ಕೊಳ್ತಾ ಬಂದರೆ ನಿಮಗೆ 43 ದಿನಗಳ ಕಾಲ ಈ ಒಂದು ಆ ರೀತಿಯಾಗಿ ಮಾಡಬೇಕಾಗುತ್ತೆ. 43 ದಿನಗಳ ಕಾಲ ಸೋಮವಾರದಿಂದ ಆರಂಭಿಸಿ 43 ದಿನಗಳ ಕಾಲ ನೀವು ಇದೇ ವಿಧವಾಗಿ 2 ಬಾದಾಮಿಕಾಯನ್ನ, ನೀವು 83 ಬಾದಾಮಿಕಾಯಿ ತಂದಿಟ್ಕೊಂಡಿರ್ತಾರಲ್ವ, ಪ್ರತಿನಿತ್ಯವೂ ಕೂಡ 2 ತೆಗೆದುಕೊಂಡು ಹೋಗಿ ಶಿವಾಲಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳುವಂಥದ್ದು, ಶಿವನ ಬಳಿ ಇಟ್ಟು 2 ಇಟ್ಟು 1 ತೆಗೆದುಕೊಂಡು ಬರುವಂಥದ್ದು, 1 ಅಲ್ಲೇ ಬಿಡುವಂಥದ್ದು. ಈ ರೀತಿಯಾಗಿ ಪ್ರತಿದಿನವೂ ಕೂಡ 43 ದಿನಗಳ ಕಾಲ ಇದೇ ವಿಧವಾಗಿ ಮಾಡ್ತಾ ಬರೋದ್ರಿಂದ 43 ದಿನಗಳ ಒಳಗಾಗಿ ನಿಮ್ಮ ಸಮಸ್ಯೆಗಳು ಅನ್ನೋದು ನಿವಾರಣೆಯಾಗಿ ಯಾರಾದರೂ ಪ್ರಾಪರ್ಟಿನ ಕೊಂಡ್ಕೊಳ್ಳುವಂತಹವರು ಬಂದೇ ಬರ್ತಾರೆ, ಅಥವಾ ನಿಮ್ಗೆ ಇನ್ನೂ ಕ್ರಿಟಿಕಲ್ ಆಗಿದೆ ಈ ರೀತಿಯಾಗಿ ಪ್ರಾಪರ್ಟಿ ಡೀಲಿಂಗ್ ಆಗುವಂತಹದ್ರಲ್ಲಿ ಅನ್ನೋದಾದ್ರೆ 83 ದಿನ ಆದ ನಂತರವೂ ಕೂಡ ಪ್ರಶಾಂತವಾಗಿ ಇರಿ. ನೀವು ಭಾರತದ ಪ್ರಸಿದ್ಧ ಜ್ಯೋತಿಷ್ಯರು ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೇವಿ ಆರಾಧಕರು. ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟಾ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತೀಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಿಗೆ ಗುರು ಮಾತಾ ಲಲಿತಾ ದೇವಿ ಅಂಬಾ ಭವಾನಿ ದೈವಿಕ ಶಕ್ತಿಯಿಂದ ಪರಿಹಾರ ಮಾಡಿಕೊಡುತ್ತಾರೆ. ಗುರೂಜಿ ಅವರಿಗೆ ಇಂದೇ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 7 6 8 0 9 0 0 4 1. ಚಿಂತೆಗಳಿಗೆ ಹೋಗ್ಬೇಡಿ, ಖಂಡಿತವಾಗಿ ಸುಲಭವಾಗಿ ನಿಮ್ಗೆ ಆ ಪ್ರಾಪರ್ಟಿ ಅನ್ನೋದು ಸೇಲ್ ಆಗಿ ನಿಮ್ಗೆ ಬರಬೇಕಾದಂತಹ ಅಮೌಂಟ್ ಅನ್ನೋದು ಬರ್ತಾ ಹೋಗುತ್ತದೆ ಈ ವಿಧವಾಗಿ ಮಾಡ್ಕೊಳ್ಳೋದ್ರಿಂದ. ಈ 83 ಬಾದಾಮಿಕಾಯಿನಲ್ಲಿ 43 ಬಾದಾಮಿಕಾಯಿನವಲ್ಲಿ ಶಿವಾಲಯಕ್ಕೆ ಈ 43 ದಿನಗಳ ಕಾಲ ಇಟ್ಟಿವಿ. ಇನ್ನು 43 ನಾವು ಇಲ್ಲಿ ಮನೆಗೆ ತಂದಿಟ್ಟಿರ್ತೀವಲ್ವ, ಅದನ್ನ ಏನ್ ಮಾಡ್ಬೇಕಪ್ಪ ಅನ್ನೋದಾದ್ರೆ ಅದನ್ನ ಒಂದು ವಸ್ತ್ರದಲ್ಲಿ ಇಟ್ಟಿರ್ತೀರಾ ಅಲ್ವಾ, ಬಿಳಿಯ ವಸ್ತ್ರದಲ್ಲಿ. ಆ ವಸ್ತ್ರವನ್ನ ಗಂಟನ್ನ ಕಟ್ಟಿ ನದಿ ಹರಿಯುವಂತಹ ನದಿಗೆ ಅಥವಾ ಕೆರೆಗೆ ಅಥವಾ ಸಮುದ್ರಕ್ಕೆ ಇಲ್ಲಾಂದ್ರೆ ಬಾವಿಗೆ ಈ ರೀತಿಯಾದಂತಹ ಸ್ಥಳಗಳಲ್ಲಿ ವಿಸರ್ಜನೆಯನ್ನ ಮಾಡಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಂತಹದೇ ಪ್ರಾಪರ್ಟಿ ಡೀಲಿಂಗ್ ನಲ್ಲಿರುವಂತಹ ಸಮಸ್ಯೆಗಳೇನಿದ್ರು ಕೂಡ ಎಲ್ಲವೂ ನಿವಾರಣೆಯಾಗಿ ಅತಿ ಶೀಘ್ರದಲ್ಲಿ ನಿಮ್ಮ ಪ್ರಾಪರ್ಟಿ ಅನ್ನುವಂಥದ್ದು ಸೇಲ್ ಆಗಿ ನಿಮಗೆ ಅತಿ ಉತ್ತಮವಾದಂತಹ ಬೆಲೆಗಳಲ್ಲಿ ಅದು ಮಾರಾಟವಾಗಿ ಖಂಡಿತವಾಗಿ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಇದರಿಂದ ಪ್ರಾಪ್ತವಾಗುತ್ತದೆ. ಈ ಒಂದು ಪರಿಹಾರವನ್ನ ಖಂಡಿತವಾಗಿ ಮಾಡ್ಕೊಂಡು ನೋಡಿ. ಅದ್ಭುತವಾಗಿ ಶಿವಾನುಗ್ರಹದಿಂದ ನಿಮ್ಮ ಪ್ರಾಪರ್ಟಿ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದೆ ಸೇಲ್ ಆಗ್ತಾ ಹೋಗುತ್ತದೆ. ಈ ರೀತಿಯಾದಂತಹ ಮಾಹಿತಿಗಳನ್ನ ನೀವು ತಿಳ್ಕೊಂಡು ಇದ್ದರೂ ಕೂಡ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.